ಸ್ನೇಹಿತರೆ ಇವತ್ತಿನ ಒಂದು ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿಯನ್ನು ಕರೆದಿರುತ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆ ರೆ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನ ಅಂದ್ರೆ ಮದ್ಯದಾಗಿ ಒ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸರಿಲಿಕೆ ಕೊಟ್ಟಿದ್ದಾರೆ ಅವ್ನ ವೀಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಹಿಡಿದ್ರು ಸಂಪೂರ್ಣ ತಿಳ್ಸಿ ಇನ್ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನೆ ಎ ಟು ಜೆಡ್ ಅವರಿಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ನೋಡಿ ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋ ಕೊನೆ ತನಕ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವ್ ಏನಾದ್ರೂ ಅರ್ಧ ತಕೊಂಡ ನೋಡ್ತಾನಂದ್ರೆ ಯಾವ್ದ ರೀತಿ ನಿಮ್ಗೆ ಮಾಹಿತಿ ಅರ್ಥ ಆಗಲ್ಲ ಮೊದಲಿಗೆ ತಿಳಿಸ್ತಾ ಇರೋದು ನೋಡಿ ಸ್ನೇಹಿತರೆ ತುಂಬಾ ಜನ ಯಾವ ರೀತಿಯಾಗಿ ಮಾಡ್ತಾರ ಅಂದ್ರೆ ಆದಷ್ಟು ಅರ್ಧ ತಕೊಂಡ ನೋಡ್ತಾರ ನಿಮಗೆ ಮುಂದೆ ನೋಡಕ್ ಹೋಗಲ್ಲ ಮತ್ತೆ ನಮಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತೀರಾ ಸರ್ ಇದ್ರ ಕೊನೆ ದಿನಾಂಕ ಏನಾಗಿರೋ ಮತ್ತೆ ಇದಕ್ಕೆ ಅರ್ಜಿಸ್ಲಿಕ ಎಷ್ಟು ಇರತ್ತೆ ಮತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಈ ರೀತಿಯಾಗಿ ಹಲವಾರು ಕಮೆಂಟ್ ಮಾಡ್ತಾರ ಈ ರೀತಿ ಕಮೆಂಟ್ ಅಂದ್ರೆ ಕೊನ ಕೊಂಡ್ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಇಡೋ ಸ್ಟಾರ್ಟ್ ಇಂತ ಮೊದಲು ಇನ್ನೂರ್ಗಾರಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಅಧಿಸೂಚನೆ ಬಿಡುಗಡೆ ಆದಂತಹ ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಆಗಿರತ್ತೆ ಈ ಒಂದು ಕೃಷಿ ಇಲಾಖೆಯಿಂದ ಬಂದಂತ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಗುರು ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ತುಂಬಾ ಜನ ಅಭ್ಯರ್ಥಿಗಳು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ಸರ್ ನಮಗೆ ಒಂದು ಟೆಲಿಗ್ರಾಮ್ ಗುರು ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರ ಕ್ರಿಯೇಟ್ ಮಾಡಿದೇವೆ ಲಿಂಕ್ ಕೆಳಗಡೆ ನಲ್ಲಿ ಇರುತ್ತೆ ಅಥವಾ ಅಬವ್ ಸೆಕ್ಷನ್ ಅಲ್ಲಿರ ಅಲ್ಲಿ ಜನ ಮಾಡಿಕೊಂಡು ಎಲ್ಲ ಒಂದು ಪಿ ಡಿ ಎಫ್ ಫಾರ್ಮ್ ಜನ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ತಿಳಿಸ್ಕೊಡ್ತೇವೆ ನೋಡಿ ಈ ಒಂದು ಪೋಸ್ಟಿಗೆ ನೀನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಅಂದ್ರೆ ಸುಮಾರು ನಲವತ್ ಸಾವಿರರಿಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಅವ್ನ ಯಕ್ಷಕ್ರೆ ಈ ವೇತನ ಸೇನೆಯ ಕೂಡ ಒಂದೇ ರೀತಿಯಾಗಿರೋದಿಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ನಿಮಗೆ ವೇತನ ಸೇನೆ ಕೂಡ ನೀಡೋದ್ರಿಂದ ಇದು ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಐದುನೂರ ಐವತ್ತು ರೂಪಾಯಿ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಆರುನೂರ ಐವತ್ತು ರೂಪಾಯಿ ಇನ್ನು ಮೂರನೇ ವರ್ಷದಲ್ಲಿ ಏಳ್ನೂರು ರೂಪಾಯಿ ಈ ರೀತಿಯ ನಿಮಗೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಇದೇ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ಕೃಷಿ ಇಲಾಖೆ ರಾಯಚೂರಿಗೆ ಸಂಬಂಧಪಟ್ಟಂತೆ ಖಾಲಿರೋ ಪೋಸ್ಟ್ ಆಗಿರತ್ತೆ ಆದ್ರೆ ನೀವು ಕೆಲಸ ಮಾಡುವ ಉದ್ಯೋಗದ ಸ್ಥಳ ಕೊಪ್ಪಳದಲ್ಲಿ ನೀವು ಕೆಲಸ ಮಾಡಬೇಕು ಅವನ್ ಶಿಕ್ಷಕ್ರೆ ಇಲ್ಲಿ ಸೀನಿಯರ್ ಒಂದು ರಿಸರ್ಚ್ ಫೆಲೋ ಪೋಸ್ಟ್ ಖಾಲಿ ಇರೋದ್ರಿಂದ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ನೀವು ಕೆಲಸ ಮಾಡಬೇಕು ಆಯ್ಕೆದ ಅಭ್ಯರ್ಥಿಗೆ ನಲ್ವತ್ತು ಸಾವಿರ ವೇತನ ಆಗಿರತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಆದಷ್ಟು ನೋಡಿ ಅಂತಾರೆ ಅಭ್ಯರ್ಥಿ ಮೊದಲೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು ಇದೊಂದು ತೆಲೆಯಲಿಗಳು ಎಲ್ಲ ಒಂದು ಹುದ್ದೆಗೆ ಅರ್ಜಿ ಅನ್ಕೊಂಡಿದ್ರು ವಿಶ್ವವಿದ್ಯಾಲಯ ಮತ್ತು ಮಾನ್ಯತೆ ಪಡೆದ ಮನೆಯಿಂದ ಪಾಸ್ ಆಗಲೇಬೇಕು ಇಲ್ಲಿ ನೋಡಿ ಇದ್ರೆ ಈ ಒಂದು ಪೋಸ್ಟ್ ಗೆ ಎಂಎಸ್ ಎಸ್ ಅನ್ನ ಪಾಸ್ ಆಗಿರಬೇಕು ಅಥವಾ ಅದು ಕೂಡ ಅಗ್ರಿ ಸಂಬಂಧಪಟ್ಟಂತೆ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿ ಮತ್ತು ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇಷ್ಟೊಂದು ಶೈಕ್ಷಣಿಕರತೆ ಆಗಿರಲೇಬೇಕು ಇನ್ನು ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ಒಂದು ವೀಕ್ಷಕರೇ ಹದಿನೆಂಟು ರಷ ಮೇಲ್ಪಟ್ಟವರೇ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟು ವರ್ಷ ಕಡಿಮೆ ಇದ್ದವರು ಅರ್ಜಿ ಸಲ್ಲಿಸೋಕಾಗಲ್ಲ ನನಗೆ ಗರಿಷ್ಠ ವಯಸ್ಸು ಸುಮಾರು ನಲವತ್ತು ವರ್ಷ ತನಕ ಅವಕಾಶ ಇರತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ಇವನಾದ್ರೆ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಆಗಿದ್ರೆ ನಿಮಗೆ ಐದು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನು ಸರಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಮೊದಲಾದ ನಮಗೆ ಲಿಖಿತ ಪರೀಕ್ಷೆ ಈ ಒಂದು ಲಿಖಿತ ಪರೀಕ್ಷೆ ಪಾಸ್ ಆದರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಮತ್ತು ಸಂದರ್ಶನ ಮುಖಾಂತರಾಗಿ ನೇರವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಆಯ್ಕೆನ ಮಾಡ್ತಾರೆ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಲಿಖಿತ ಪರೀಕ್ಷೆ ಪಾಸ್ ಆದ್ರೆ ಸಂದರ್ಶನ ಪಾಸ್ ಆದಂತೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಪಾಸ್ ಆದಂತೆ ಯಾವುದೇ ರೀತಿಯಾಗಿ ಅದು ಟೆನ್ಷನ್ ಇರಲ್ಲ ಆದಷ್ಟು ಈ ಒಂದು ಲಿಖಿತ ಪರೀಕ್ಷೆ ಪಾಸ್ ಆಗಿ ಇನ್ನು ಪ್ರಮುಖ ದಿನಾಂಕಗಳು ಬರದಾದ್ರೆ ನೋಡಿ ಅಧಿಸೂಚನೆ ಬಿಡುಗಡೆ ಆದಂತ ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಆಗಿರತ್ತೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಹನ್ನೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆ ತನಕ ಅವಕಾಶ ಇರತ್ತೆ ಇದೇ ಒಂದು ಒಳಗ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಸ್ನೇಹಿತರೆ ಈ ಒಂದು ಅಭ್ಯರ್ಥಿಗಳು ಇದೇ ಒಂದು ಸಂದರ್ಶನ ಪಡೆಯ ಹೋಗುವಂತ ದಿನಾಂಕ ತಿಳಿಸ್ಕೊಟ್ಟಿದ್ದೇವೆ ಮತ್ತೆ ವಿಳಾಸ ನೋಡಿ ಇದೇ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟ್ ಆಗಿ ಸಂದರ್ಶನ ಪಡಿಬೇಕಾಗತ್ತೆ ಆದಷ್ಟು ಈ ಒಂದು ವಿಳಾಸ ಎಲ್ಲ ನೋಡ್ ಮಾಡ್ಕೊಳ್ಳಿ ಅಥವಾ ಕನುಷ್ಯರು ಕೂಡ ತೋಟಿಟ್ಕೋಬಹುದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ